ಈಗ ಯಾವುದೇ ಪ್ರದೇಶ ಆಗಿರಬಹುದು ಎಲ್ಲಿಂದಲೇ ಬಂದವರಾಗಿರಬಹುದು ನಮ್ಮದು ಒಕ್ಕೂಟ ವ್ಯವಸ್ಥೆ ಅಲ್ವಾ ಮೊದಲು ಮಾನವೀಯತೆ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು ಶಿಕ್ಷಣ ಆರೋಗ್ಯ ಅದೇನೇ ಇರಬಹುದು ಯಾರೆಲ್ಲ ವಂಚಿತರಾಗಿದ್ದಾರೋ ಅಂತವರಿಗೆ ವ್ಯವಸ್ಥೆನ ಕಲ್ಪಿಸಿಕೊಡುವಂತ ಕೆಲಸಗಳಾಗಬೇಕು ಅವರದು ವೋಟರ್ ಐಡಿ ಇದೆಯೋ ಅವರು ಇಲ್ಲಿಯವರು ಅಥವಾ ಹೊರಗಲ್ಲರೋ ಅದು ಬೇಕಾಗಿಲ್ಲ ರೀ ನಮಗೆ ಅವರು ಇಲ್ಲಿ ನೆಲೆಸಿದ್ದಾರೆ ಬಹಳಷ್ಟು ವರ್ಷಗಳಿಂದ ಹಾಗಾಗಿ ಅವರು ಇಲ್ಲಿಯವರೇ ಆಗ್ತಾರೆ ಆದರೆ ಇಲ್ಲಿ ನೋಡಿ ಮೈಸೂರಲ್ಲಿ ಶಿಕ್ಷಣ ಆರೋಗ್ಯದಿಂದ ಆಂಧ್ರದ ವಲಸಿಗರು ವಂಚಿತರಾಗ್ತಾ ಇದ್ದಾರೆ ಜೀವನೋಪಾಯಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲೇ ಬದುಕ್ತಾ ಇದ್ದಾರೆ ಆದರೆ ಅವರು ಈಗ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಜೀವನೋಪಾಯಕ್ಕಾಗಿ ಆಂಧ್ರದಿಂದ ಬಂದಿದ್ದ ನಿರಾಶ್ರಿತರು ಹೋಗೋದೇ ಹೊಟ್ಟೆಪಾಡಿಗೋಸ್ಕರ ಅವರು ಇವರು ಇಲ್ಲಿ ಬರ್ತಾರೆ ನಮ್ಮ ಊರಲ್ಲಿ ಹೋಗಿರ್ತಾರೆ ಅಷ್ಟೇ ಆಂಧ್ರ ಪ್ರದೇಶದಿಂದ ವಲಸೆ ಬಂದವರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಶಿಕ್ಷಣ ಸಿಗ್ತಾ ಇಲ್ಲ ಜೆಎಸ್ಎಸ್ ಮಂಗಳ ಮಂಟಪದ ಸಮೀಪ ನಿರಾಶ್ರಿತರು ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆಯಲ್ಲಿ ವಲಸಿಗರು ಪರದಾಡ್ತಾ ಇದ್ದಾರೆ ಅವರ ಕಷ್ಟ ಕೇಳೋರು ಯಾರು ಇಲ್ಲ 10 ನಿರಾಶ್ರಿತ ಕುಟುಂಬಗಳ ಕಷ್ಟ ಕೇಳೋರು ಯಾರು ಪಾಪ ಈ ಕೊರೆಯುವ ಚಳಿಯಲ್ಲಿ ಗರ್ಭಿಣಿ ಮಹಿಳೆಯರು ಅವರ ನೋವು ಯಾರಿಗೂ ಕೇಳಿಸ್ತಾ ಇಲ್ಲ 20 ಮಕ್ಕಳು ಇದ್ದಾರೆ ಅವರ ಶಿಕ್ಷಣ ಏನ್ರಿ ಅವರ ಭವಿಷ್ಯ ಏನ್ರಿ ಯಾರಿಗೂ ಇಲ್ವಲ್ರಿ ಕಾಳಜಿ ಸ್ವಾರ್ಥಿಗಳೆಲ್ಲ ಸ್ವಾರ್ಥಿಗಳು ಎಲ್ಲ ಅವರವರದ ನೋಡಿಕೊಳ್ಳುತ್ತಾರೆ ಸಂಬಂಧಪಟ್ಟ ಇಲಾಖೆಗಳು ಈಗಲಾದರೂ ಕೂಡ ಗಮನ ಹರಿಸುತ್ತಾ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಏನಾದರೂ ವ್ಯವಸ್ಥೆ ಮಾಡ್ಕೊಡಿ ನೋಡಿ ಪಾಪ ಸಣ್ಣ ಸಣ್ಣ ಮಕ್ಕಳು ರೀ ಅವರ ಭವಿಷ್ಯ ಕತ್ತಲು ಕತ್ತಲು ಭವಿಷ್ಯ ಕರುಳು ಚುರ್ರನ್ನ ತಲ್ವ ನಿಮ್ಮದೀಗ ಚುರ್ರನ್ನತ್ತೆ ಹೌದು ಆದರೆ ಮಾಡೋ ಮನಸ್ಸು ಬೇಕಲ್ಲ ರೀ ಗರ್ಭಿಣಿ ಸರಿಯಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ ನೋಡಿ ಆ ಗೂಡು ನೋಡಿ ಸಣ್ಣ ಸಣ್ಣ ಅದರಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಬಸವರಾಜ್ ಅವರು ಇದ್ದಾರೆ ಸ್ಥಳೀಯರು ಬಸವರಾಜ್ ಅವರು ನಮಸ್ಕಾರ ನಮಸ್ಕಾರ ಸರ್ ಎಷ್ಟು ವರ್ಷಗಳಾಯ್ತು ಸರ್ ಈ ಬಂದವರು ಸರ್ ಅವರು ಆಂಧ್ರದಿಂದ ಕಳೆದ ಒಂದು 3 ವರ್ಷದ ಹಿಂದೆ ಬಂದು ಇಲ್ಲಿ ಒಂದು ಸಾರ್ವಜನಿಕ ಸ್ಥಳ ಅಂದ್ರೆ ಒಂದು ಬೈಲ್ ಇದೆ ಬೈಲ್ನಲ್ಲಿ ಮೇನ್ ರೋಡ್ ಅದು ಹುಣಸೂರು ಮತ್ತೆ ಎಚ್ ಡಿ ಕೋಟೆಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಬದಿನಲ್ಲೇ ಇದ್ದಾರೆ ಅವರು ಹೆಚ್ಚು ಕಡಿಮೆ ಒಂದು 10 ಕುಟುಂಬ ಇದೆ 10 ಕುಟುಂಬದಲ್ಲಿ ಕನಿಷ್ಠ ಒಂದು 20-30 ಮಕ್ಕಳುಗಳಿವೆ ಒಂದಿಬ್ರು ಗರ್ಭಿಣಿ ಮಹಿಳೆಯರಿದ್ದಾರೆ ನೋಡಿ ಸರ್ 3 ವರ್ಷ ಆದ್ರೂ ಕೂಡ ಸರ್ಕಾರ ಒಂದ್ ಕಡೆ ಹೇಳುತ್ತೆ ಕಡ್ಡಾಯ ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳಿಗೂ ಸಿಗಬೇಕು ಅಂತ ಹೇಳಿ ಇಲ್ಲಿ ವಿಪರ್ಯಾಸ ಅಂದ್ರೆ ಮಕ್ಕಳುಗಳಿಗೆ ಅಟ್ ಲೀಸ್ಟ್ ಒಂದು ಇಂಜೆಕ್ಷನ್ ಕೂಡ ಇಲ್ಲಿ ತನಕ ಕೊಟ್ಟಿಲ್ಲ ಅವ್ರಿಗೆ ದಡಾರ ಡಿಪಿಟಿ ಯಾವ್ದೋ ಕೆಲವೆಲ್ಲ ಇಂಜೆಕ್ಷನ್ ಗಳಿರುತ್ತೆ ಇಂಜೆಕ್ಷನ್ ಗಳನ್ನ ಕೊಟ್ಟಿಲ್ಲ ಸುಮಾರು 4-5 ವರ್ಷದ ಮಕ್ಕಳುಗಳೆಲ್ಲ ಇವೆ ಅದು ಬಿಟ್ರೆ ಡೆಲಿವರಿ ಕೋಟೆಲ್ಲ ಡೆಲಿವರಿ ಕೊರೋನಾ ಟೈಮ್ ಅಲ್ಲಿ ಡೆಲಿವರಿ ಅದು ಮಗುಗೂ ಕೂಡ ಈಗ 3 ವರ್ಷ ಆಗಿದೆ ಆ ಮಗು ಕೂಡ ಇಂಜೆಕ್ಷನ್ ಕೊಟ್ಟಿಲ್ಲ ಇಲ್ಲಿ ಆರೋಗ್ಯ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಮತ್ತೊಂದು ಕಡ್ಡಾಯ ಶಿಕ್ಷಣ ಕೊಡ್ಲೇಬೇಕು ಅಂತಿದೆ ನೋಡಿ ನಾವು ಚಿತ್ರದಲ್ಲಿ ಗಮನಿಸಿದಾಗ ಮಕ್ಕಳುಗಳು ಬಯಲಿನಲ್ಲಿ ಆ ವಿಷಜಂತುಗಳ ಆವಾಸ ಸ್ಥಾನವಾದಂತ ಈ ಕೃತಕ ಅರಣ್ಯದಂತಿರುವಂತ ಗಿಡಗಂಟೆಗಳ ಮಧ್ಯದಲ್ಲಿ ಆಟ ಆಡ್ತಾರೆ ಸಪೋಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳ ಜೀವಕ್ಕೆ ನಾವು ರಕ್ಷಣೆ ಕೊಡ್ಲಿಕ್ಕಾಗುತ್ತಾ ಶಿಕ್ಷಣ ಇಲಾಖೆ ಟೆಂಟ್ ಶಾಲೆ ತರೆದು ಮಕ್ಕಳುಗಳಿಗೆ ಪಾಠ ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಆದೇಶ ಕೊಟ್ಟಿದೆ 3 ವರ್ಷ ಆದ್ರೂ ಕೂಡ ಇನ್ನೂ ಅಲ್ಲಿ ತನಕ ಟೆಂಟ್ ಶಾಲೆ ತೆರೆದಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳು ಮತ್ತೆ ವಲಸಿಗರಿಗೆ ಆರೋಗ್ಯ ಮತ್ತೆ ಶಿಕ್ಷಣ ಎರಡರಿಂದಲೂ ಕೂಡ ವಂಚಿತರಾಗ್ತಾ ಇದಾರೆ ಇದು ಒಂದು ನನ್ನ ಮನವಿ ಅಂತ ಅವ್ರು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇನ್ನಾದ್ರೂ ಸಂಬಂಧಪಟ್ಟಂತ ಏನು ಶಿಕ್ಷಣ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಅಂತ ಗಮನ ಹರಿಸಿ ಒಂದ್ ಕಡೆ ಆರೋಗ್ಯ ಮತ್ತೆ ಒಂದ್ ಕಡೆ ಶಿಕ್ಷಣಕ್ಕೆ ಮಕ್ಕಳುಗಳಿಗೆ ಆದ್ಯತೆ ಕೊಟ್ರೆ ಎಲ್ಲಿಂದನೋ ವಲಸೆ ಬಂದಿರುವಂತ ಮಕ್ಕಳುಗಳ ಜೀವನ ಒಂದು ಉತ್ತಮ ಭವಿಷ್ಯದತ್ತ ಸಾಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಬಟ್ ಇವರು ಎಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಸರ್ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿದಿನ ಒಂದೊಂದು ಹಳ್ಳಿಗಳಿಗೆ ಹೋಗ್ತಾರಂತೆ ಅವ್ರೇನಂದ್ರೆ ಈ ವೇಸ್ಟೇಜ್ ಜನರು ಕೂದಲುಗಳನ್ನ ಬಾಚಿ ಅವರು ವೇಸ್ಟೇಜ್ ಆಗಿ ಇರುವಂತ ಕೂದಲುಗಳನ್ನ ಖರೀದಿ ಮಾಡುದು ಅದನ್ನ ಮಾರಾಟ ಮಾಡಿ ಜೀವನ ಮಾಡುವಂತದ್ದು ಇವರ ವೃತ್ತಿ ಓಕೆ 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 ಸರ್ ಇವರು ಒಂದೇ ಕಡೆ ಅಂದ್ರೆ ಅಲೆಮಾರಿ ತರನ ಹೆಂಗ್ ಒಂದೇ ಕಡೆ ಇರ್ತಾರೆ ಇವರು ಸರ್ ಇವರು ಒಂದೇ ಕಡೆ ಬೀಡ್ ಬಿಟ್ಟಿದ್ದಾರೆ ಪ್ರತಿದಿನ ಒಂದಲ್ಲ ಒಂದ್ ಕಡೆಗೆ ಅಂದ್ರೆ ಹೆಚ್ಚಿ ಕೊಟ್ಟ ತಾಲೂಕಿನ ಒಂದೊಂದು ಭಾಗ ಕೊಟ್ಟೋಗ್ತಾರೆ ಅಲ್ಲಿಂದ ಆ ಭಾಗದಿಂದ ಬರುವಾಗ ಏನ ಅಲ್ಲಿ ಕೂದಲುಗಳನ್ನ ತಗೊಂಡ್ಬರ್ತಾರೆ ತಗೊಂಡ್ ಮತ್ತೆ ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆಗೆ ಏನೀಗ ಬೀಡ್ ಬಿಟ್ಟಿದ್ರೆ ಹೆಚ್ಚಿ ಕೋಟೆ ಕೇಂದ್ರ ಸ್ಥಾನ ಅಲ್ಲಿಗೆ ಬರ್ತಾರೆ ಅಲ್ಲೇ ವಾಸ್ತವ್ಯ ಹೂಡ್ತಾರೆ ನೋಡ್ರಿ ಅವ್ರಿಗೆ ಟೆಂಟ್ ಗಳಿದೆ ಹಾವುಗಳು ನೈಟ್ ಎಲ್ಲ ಬರುತ್ತೆ ಲೈಟ್ ಇಲ್ಲ ಕುಡಿಯೋ ನೀರಿಲ್ಲ ಮೂಲಭೂತ ಸೌಕರ್ಯದಿಂದನೂ ಕೂಡ ವಂಚಿತರಾಗಿದ್ದಾರೆ ಅಟ್ಲೀಸ್ಟ್ ಇಂಥವ್ರಿಗೆ ವಲಸೆ ಬಂದಂತ ರಕ್ಷಣೆಗೆ ಲೈಟ್ ಹಾಕೊಡುವಂತದ್ದು ನೀರಿನ ವ್ಯವಸ್ಥೆ ಮಾಡ್ಕೊಡುವಂತದ್ದು ಯಾಕಂದ್ರೆ ಒಂದಿನ 2 ದಿನ 15 ದಿನ ಇದ್ರೆ ನಾವು ಕೇಳಲ್ಲ 3 ವರ್ಷದಿಂದ ಇದಾರೆ ಅನ್ನುವಾಗ ಒಂದು ಸರ್ಕಾರ ಮತ್ತೆ ಸ್ಥಳೀಯ ಪ್ರತಿನಿಧಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಅನ್ನುವಂಥದ್ದು ನನ್ನ ಕರೆಕ್ಟ್ ನಿಜ ನಿಮ್ಮ ಒಳ್ಳೆ ಆಶಯ ಸರ್ ನಾ TV5 ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನಿರಂತರವಾಗಿ ನಾವು ಕೂಡ ಇರ್ತೀವಿ ನಿಮ್ಮ ಜೊತೆಗೆ ಖಂಡಿತ ಮಾಡಿ ಸರ್ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಖಂಡಿತ ಸರ್ ಈಗ
ಓಕೆ, ನಾವೀಗ ಏಕಾಏಕಿ ಬೇಡ ಅವರಿಗೆ ನೀವು ಮನೆ ಕಟ್ಟಿಸ್ಕೊಡಿ ಅಂತ ಹೇಳ್ತಾ ಇಲ್ಲ, ಏನು ಬೇಕು ನೀವು ಹೇಳಿದ್ರೆ ಆರೋಗ್ಯ ಶಿಕ್ಷಣ ಮೂಲಭೂತ ಸೌಲಭ್ಯಗಳು ಕೊಡುವಂತ ವ್ಯವಸ್ಥೆಗಳು ಆಗಬೇಕು. ಬಸವರಾಜ್ ಅವರೇ, ಮೇನ್ ರೋಡ್ ಇರುವಾಗ ಈ ತರ ಆದಾಗ ಸರ್ ಇನ್ನು ಗ್ರಾಮೀಣ ಪ್ರದೇಶದ ಪಾಳೆಯನ್ನು ಅಂತ ಪ್ರಶ್ನೆ ಕೂಡ ನಮ್ಮನ್ನ ಕಾಡುತ್ತೆ ಸರ್. ಹೌದು ಹೌದು, ಇವರು ತಾಲೂಕು ಕೇಂದ್ರ ಸ್ಥಾನದಲ್ಲಿ ಅದು ಮುಖ್ಯ ರಸ್ತೆ ಮಾರ್ಗದಲ್ಲಿ ಎದುರುಗಡೆನೆ ಒಂದು ಚೌಲ್ಟ್ರಿ ಇದೆ, ಒಂದು ಜೆಎಸ್ಎಸ್ ಮಂಗಳ ಮಂಟಪ ಅಂತೇಳಿ, ಆ ರಸ್ತೆ ಬದಿನಲ್ಲಿ ಇದಾರೆ. ಅದ್ರ ಪಕ್ಕ ಒಂದು ಸೆಂಟ್ ಮೇರಿಸ್ ಅನ್ನುವಂತ ಆಸ್ಪತ್ರೆ ಇದೆ, ಅದ್ರ ಪಕ್ಕದಲ್ಲಿ ಇದಾರೆ. ಈ ಮೇನ್ ರೋಡ್ ಅಲ್ಲಿ ಇವರು ಆರೋಗ್ಯ ಮತ್ತೆ ಶಿಕ್ಷಣ ಗಮನಿಸಲ್ಲ ಅಂದಾಗ ಏನು ಗ್ರಾಮೀಣ ಪ್ರದೇಶದಲ್ಲಿ ಅವರು ಯಾವ ರೀತಿ ಮೂಲಭೂತ ಸೌಕರ್ಯಗಳು ಶಿಕ್ಷಣ ಮತ್ತೆ ಆರೋಗ್ಯ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಹಾಗಾಗಿ ಸರ್ಕಾರಗಳು ಏನು ಇವರಿಗೆ ಸಂಬಳ ಕೊಡ್ತಾ ಸಂಬಳಕ್ಕೆ ತಕ್ಕಂತೆ ಸ್ವಲ್ಪ ಕೆಲಸ ಮಾಡಬೇಕು, ಆ ಕಡೆ ಕಡೆ ಕಣ್ಣಾಯಿಸಬೇಕು. ಯಾರೋ ಮಾಧ್ಯಮದವರು ಯಾರೋ ಸಾರ್ವಜನಿಕರು ಗಮನಿಸಿ ಗಮನಕ್ಕೆ ತಂದಾಗ ಕಾರ್ಯೋಪಯುಕ್ತ ಆಗಬೇಕು. ಮೊದಲೇ ತಾವೇ ಕೊಂಚ ಈ ಕಡೆ ಆ ಕಡೆ ಗಮನ ಹರಿಸಿದಾಗ ಇದಕ್ಕೆ ಒಂದ್ ಕಡೆ ಎಲ್ಲ ಅವ್ರಿಗೆ ಆರೋಗ್ಯ ಶಿಕ್ಷಣ ಸಿಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಇದೆ. ಕರೆಕ್ಟ್ ಕರೆಕ್ಟ್ ಸರ್. ಈಗ ಅವರು ಬೇರೆ ಕಡೆಯಿಂದ ಬಂದಿದ್ದಾರೋ ಅಥವಾ ಇಲ್ಲಿದ್ದಾರೋ, ಅವ್ರು ವೋಟರ್ ಐಡಿ ಇದೆಯೋ ಅದೆಲ್ಲ ಬೇಕಾಗಿಲ್ಲ ಸರ್. ಅದು ಅದೇನಿರುತ್ತೆ ಮಾನವೀಯತೆ ಆಧಾರದ ಮೇಲೆ ಅವ್ರಿಗೆ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂತ ವ್ಯವಧಾನ ಮನಸ್ಥಿತಿ ಬರಬೇಕು ಇವರಿಗೆ. ಹೌದು ಸರ್, ಹೌದು. ಬಟ್ ಇದರಲ್ಲೂ ಕೂಡ ಅವರು ರಾಜಕಾರಣ ಮಾಡಬಾರ್ದು ಈಗ ಸಂಬಂಧಪಟ್ಟಂತವರು. ಹೌದು ಸರ್, ರಾಜಕಾರಣ ಮಾಡುವಂತದ್ದು ಅಲ್ಲ ಸರ್, ಇದು ಮಾನವೀಯತೆ ಅಷ್ಟೇ. ಕರೆಕ್ಟ್. ಈಗ ನೋಡಿ ಎಲ್ಲ ಒಂದ್ ಕಡೆ ನಾವು ಬಯಲಲ್ಲಿ ನೋಡಿದಾಗ ಅದು ನಮಗೇನ ಅಯ್ಯೋ ಅನ್ಸುತ್ತೆ. ಈಗ ನೋಡ್ರಿ ಎಡೆ ಬಿಡದೆ ಧಾರಾಕಾರ ಮಳೆ ಸುರಿತಾ ಇದೆ, ಕೊರೆಯ ಚಳಿ ಇದೆ. ಇಂಥ ಚಳಿನಲ್ಲಿ ಅವರು ಕೇವಲ ಒಂದು ಟೆಂಟ್ ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂದಾಗ, ಮೂರು ವರ್ಷದಿಂದ ವಾಸ್ತವ್ಯ ಹೂಡಿದ್ದಾರೆ ಅಂದಾಗ, ಅಟ್ಲೀಸ್ಟ್ ಒಂದು ಯಾವ್ದೋ ಒಂದು ಸ್ಟ್ರೀಟ್ ಲೈಟ್ ಹಾಕೊಡ್ಬಹುದು, ಕುಟುಂಬಕ್ಕೆ ರಕ್ಷಣೆ ಆಗುತ್ತೆ. ಇಲ್ಲ ನೈಟ್ ಹೆಣ್ಮಕ್ಳು ಇರುವಾಗ ಯಾರೋ ಒಬ್ರಿಗೆ ಏನೋ ಅನುಚಿತ ವರ್ತಿಸ್ತಾರೆ ಅಂದಾಗ ಪಾಪ ಅಲೆಮಾರಿ ಜನರು ಅಂದಾಗ ಹೇಳುವಾಗಿಲ್ಲ. ನಿಜ ನಿಜ, ಅಟ್ಲೀಸ್ಟ್ ಒಂದು ಟ್ಯಾಪ್ ನಲ್ಲಿ ಹಾಕೊಟ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಬಗೆಹರಿಯುತ್ತೆ. ನಿಜ ನಿಜ ಬಸವರಾಜ್ ಅವರೇ, ತಮ್ಮ 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 ಕಾಳಜಿಗೆ ನಮ್ದು ಧನ್ಯವಾದ ಇರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾತಾಡೋದಕ್ಕೆ. ಜಿ ವಿ ಉಮೇಶ್ ಅಂತಿದ್ದಾರೆ ಮಾತಾಡಲಿಕ್ಕೆ ಸ್ಥಳೀಯ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಏನಿದು ಸುಮಾರು 3-4 ವರ್ಷ ಆಯ್ತು, ಪಾಪರಿಗೆ ಒಂದು ಸಣ್ಣ ಸೌಲಭ್ಯ ಮೂಲಭೂತ ವ್ಯವಸ್ಥೆ ಮಾಡ್ಕೊಡೋಕ್ ಆಗ್ತಾ ಇಲ್ಲ. ತಾವು ಸ್ಥಳೀಯರಿದ್ರಿ ಸರ್, ಹೇಗಿದೆ ಅವ್ರ ಕಷ್ಟ? ಸರ್ ಇದು ಒಂದು ತರ ಅಮಾನವೀಯ ಘಟನೆಗಳು ಅಂತ ಹೇಳ್ಬೋದು ಇದನ್ನ ನನ್ನ ಪ್ರಕಾರ. ಕರೆಕ್ಟ್. ಮನುಷ್ಯತ್ವ ಇಲ್ಲದವರು ನಡ್ಕೊಳ್ಳೋ ರೀತಿ ಇದು. ಒಂದು ಏನು, ನಾವು ಗೌರ್ಮೆಂಟ್ ಪಾಲಿಸಿಗಳಿದೆ, ಇವರು ನಾಗರಿಕರ ಬಗ್ಗೆ ಅಥವಾ ಜನಸಾಮಾನ್ಯರ ಬಗ್ಗೆ ಗಮನ ಇಟ್ಟಿಲ್ಲ ಅಂದ್ರೆ ಇದೇ ಪ್ರವೃತ್ತಿಗಳನ್ನ ನಮ್ಮಲ್ಲಿ ನಡೀತಕ್ಕಂಥದ್ದು ಸರ್. ಈಗ ಮಳೆ ಬರ್ತಾ ಇದೆ, ಅದಕ್ಕಿಂತ ಬಿಸಿಲಾಗ್ತಾ ಇತ್ತು ಅಲ್ಲಿ. ಹೆಚ್ಚು ಕಡಿಮೆ ಒಂದು 13-15 ಮಕ್ಳು ಇದಾರೆ ಅಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳು. ಹೌದು ಹೌದು. ಬಾಣತಿಯಿಂದ ಹಿಡಿದು ದೊಡ್ಡ ಮಕ್ಳ ತನಕ ಇದಾರೆ ಅಲ್ಲಿ, ಒಂದು 14-15 ವರ್ಷದ ಮಕ್ಳೆಲ್ಲ. ಅವರು ಆಂಧ್ರ ಪ್ರದೇಶದಿಂದ, ಮೂಲತಃ ಆಂಧ್ರ ಮತ್ತು ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥವ್ರು, ಕೂದಲು ಆಯ್ಕೊಂಡು ಜೀವನ ಮಾಡ್ತಕ್ಕಂತ ಜನ. ಹೌದು ಹೌದು. ಅಟ್ಲೀಸ್ಟ್ ಆ ಮಕ್ಳ ಶಿಕ್ಷಣ, ಅಟ್ಲೀಸ್ಟ್ ಆರೋಗ್ಯ ಬೇಡ ಸರ್, ಊಟ ತಿನ್ನದ ಬಗ್ಗೆ ಯೋಚನೆ ಮಾಡಿದ್ರೆ. ಚಿಕ್ಕ ಮಕ್ಳ ಶಿಕ್ಷಣದ ಬಗ್ಗೆ ನಾವು ಅಷ್ಟು ಕಾಳಜಿ ವಹಿಸಿಲ್ಲ ಅಂದ್ರೆ ಮತ್ತೆ ನಾವು ಇದ್ದು ಏನ್ ಸರ್ ಪ್ರಯೋಜನ? ನಿಜ ನಿಜ ನಿಜ. ನಮ್ಗೇನಕ್ಕೆ ಇಲ್ಲಿ ಜನಪ್ರತಿನಿಧಿಗಳು ಏನಕ್ಕೆ ಬೇಕು, ಸರ್ಕಾರ ಏನಕ್ಕೆ ಬೇಕು, ಅಧಿಕಾರಿಗಳು ಏನಕ್ಕೆ ಬೇಕು, ಬಿಇಒ ಮತ್ತು ಮತ್ತಿತರ ಇಲಾಖೆಗಳು ಏನಕ್ಕೆ ಬರ್ತಾವೆ ಇಲ್ಲಿ, ಏನ್ ಕೆಲಸ ಮಾಡ್ತಾರೆ ಅಂತ. ಸರ್ ನನ್ಗೆ ಅನಿಸ್ತಾ ಇದೆ ಇವ್ರು ಜನಪ್ರತಿನಿಧಿಗಳು ರಾಜಕೀಯ ವ್ಯಕ್ತಿಗಳು ಹೆಂಗಂದ್ರೆ ಲಾಭ ಇದೆಯಾ ನೋಡ್ತಾರೆ ಮೊದಲು, ಅವ್ರು ವೋಟ್ ರೇಟ್ ಇದೆಯಾ ನೋಡ್ತಾರೆ ಮೊದಲು. ಹೌದು ಸರ್, 100% ಅಂದ್ರೆ ಅವ್ರಿಗೆ ಏನಾದ್ರು ಒಂದು 40 ಜನರಿಗೆ ಒಂದೇ ಕಡೆ ವೋಟ್ ಐಡಿ ಇದೆ, ಅವ್ರ ಓಟಕ್ಕೆ ನನಗೆ ವೋಟ್ ಹಾಕ್ಲಿಕ್ಕೆ ಬರ್ತಾರೆ ಅಂದ್ರೆ ಕೂಡಲೇ ಅಲ್ಲಿಗೆ ರೇಷನ್ ಕೊಡೋದು, ಮಧ್ಯಾಹ್ನ ಕೊಡೋದು, ಫೋಟೋ ಕೊಡೋದು, ಟಿವಿಲಿ ಪತ್ರಿಕೆಯಲ್ಲಿ ನನ್ನ ಹೆಸರು ಬರಲಿ ಅಂತ ಬೇಗ ಅಂತ ಕಡೆ ಕೆಲಸ ಮಾಡ್ತಾರೆ. ಇವ್ರು ಪಾಪ ವೋಟರ್ ಇಲ್ವಲ್ಲ ಇವ್ರಿಗೆ. ನಿಜ ನಿಜ. ಸೊ ಇದು ಒಂದು ತರ ಅನ್ಯೂಮನ್ ಬೀಯಿಂಗ್ ಸರ್, ಇದು ಬಹಳ ಬಹಳ ನೋವಿನ ವಿಚಾರ ಇದು. ನಾವು ಮಾತಾಡ್ಲಿಕ್ಕೆ ಬಹುಶಃ ನಮಗೇನೆ ಒಂಥರ ನೋವಾಗುತ್ತೆ ಇದು. ನಿಜ ನಿಜ ಸರ್. ಈಗ ನಾವು ನೀವೆಲ್ಲ ಬೆಚ್ಚಗಿರ್ತೀವಿ ಪಾಪ. ಹೌದು ಸರ್, ನೋಡ್ತಾ ಇದೀವಿ ಮೊದ್ಲೇ ಕೊರೆಯುವ ಚಳಿ. ಆ ಮಕ್ಕಳ ಭವಿಷ್ಯ ಕಾಣ್ತಿದೆ ಸರ್, ಮಕ್ಕಳ ಭವಿಷ್ಯ ಎಲ್ಲಿ ಕತ್ಲಾಗ್ಬಿಡುತ್ತೋ ಅನ್ನೋಂತ ಭಯ. 100% ಈಗ ನೀವು ಅಲ್ಲಿ ನಮ್ ತಾಲೂಕಿನಲ್ಲಿ ಇವರು ಮತ್ತೆ ಆದಿವಾಸಿಗಳ ಮಕ್ಳು ಇದಾರಲ್ಲ, ಇದು ಬಹಳ ನೋವಾಗುತ್ತೆ ಸರ್. ಹೇಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಮತ್ತೆ 7th 8th ಗೆಲ್ಲ ಡ್ರಾಪ್ ಔಟ್ ಆಗ್ತಾ ಇದಾರೆ. ನಿಜ ನಿಜ ನಿಜ. ಮತ್ತೆ ಈ ಮಕ್ಳು ಶಾಲೆಗೆ ಹೋಗೋದಿಲ್ಲ ಬಿಡಿ, ಮತ್ತೆ ಒಂದು ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಈಗ ಸರ್ಕಾರ ಟೆಂಟ್ ಶಾಲೆಗಳು ತೆಗಿಬೇಕು ಅಂತಿದೆ, ಎಲ್ಲಿ ಮಕ್ಳು ಇರ್ತಾರೋ ಕೂಲಿ ಕಾರ್ಮಿಕರು ಅಂತ ಕಡೆ. ಹೌದು ಹೌದು. ಇಲ್ಲಿ ಯಾವ್ದು ಟೆಂಟ್ ಶಾಲೆನೂ ಇಲ್ಲ, ಮತ್ತೇನು ಇಲ್ಲ. ಕೊನೆಗೆ ಹೇಗಿದ್ದೀರಿ ಅಂತ ಹೋಗಿ ವಿಚಾರಿಸ್ಕೊಳ್ಳೋಷ್ಟು ಸಣ್ಣ ಸೌಜನ್ಯನು ಕೂಡ ನಮ್ಮ ಅಧಿಕಾರಿಗಳಿಲ್ಲ ಅಂದ್ರೆ ನಿಜ ನಿಜ. ನಾವ್ ಹೇಗೆ ಸರ್ ಯಾವ್ದು, ನಾವು ಎಷ್ಟು ಹೋರಾಟ ಮಾಡ್ಲಿಕ್ಕಾಗುತ್ತೆ, ಎಷ್ಟು ಬರೀಲಿಕ್ಕಾಗುತ್ತೆ, ಎಷ್ಟು ಮೀಡಿಯಾಗಳು ಇದ್ರ ಬಗ್ಗೆ ಮಾತಾಡ್ಲಿಕ್ಕಾಗುತ್ತೆ ಪ್ರತಿದಿನ? ನಿಜ ಸರ್, ನಿಜ ನಿಜ. ಅವ್ರಿಗೂ ಒಂದು ಕನ್ಸರ್ನ್ ಇರುತ್ತಲ್ಲ ಸರ್, ಇಷ್ಟೇ ಮಾಡ್ಬೇಕಂತ. ಕರೆಕ್ಟ್ ಸರ್, ಕರೆಕ್ಟ್. ಅವ್ರಿಗೆ ಮನಸ್ಸಿಗೆ ಬರ್ಬೇಕು ಸರ್ ಈಗ ಅವ್ರಿಗೆ. ಹೌದು ಸರ್, ಹೌದು. ಬಹಳ ಬಹಳ ನೋವಾಗುತ್ತೆ. ಅದೇ ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರು ಯಾರು ಇರ್ತಿರ್ತಾರ ಸರ್? ಹೌದು ಹೌದು, ನಿಜ ನಿಜ. ಅವ್ರು ಎಲ್ಲ ಐಷಾರಾಮಿ ಹಾಸ್ಪಿಟಲ್ ತೋರಿಸ್ತಾರೆ, ಐಷಾರಾಮಿ ಕಾನ್ವೆಂಟ್ ಗಳಲ್ಲಿ, ಪ್ರೈವೇಟ್ ಗಳಲ್ಲಿ ಓದಿಸ್ತಾ ಇರ್ತಾರೆ. ಆದ್ರೆ ಈ ಬಡ ಮಕ್ಳ ಬಗ್ಗೆ ಎಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾ ಇದಾರೆ ಅಂದ್ರೆ, ಬಹುಶಃ ತೀರಾ ಇದೊಂಥರ ಅಮಾನವೀಯ ಘಟನೆಗಳು ಸರ್. ನಿಜ ಸರ್. ಇಲ್ಲಿ ನಮ್ದು ಒಕ್ಕೂಟ ವ್ಯವಸ್ಥೆ, ಈಗ ಅವ್ರು ಆಂಧ್ರದವರು ಅಥವಾ ಬೇರೆ ರಾಜ್ಯದವರು ಇಲ್ಲ, ನಮ್ಮವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಹಾಗೆ ಅವ್ರು ಅಲ್ಲಿ ಕೂಡ ಇಲ್ಲಿ ಬರ್ತ, ಅದು ಸಹಜ ಪ್ರಕ್ರಿಯೆ ಸರ್. ಬಟ್ ಅದನ್ನ ನೋಡ್ಬಾರ್ದಿಲ್ಲ ಬೇರೆಯವರು ಆ ಕಡೆ ಈ ಕಡೆ ಅಂತೇಳಿ ಸರ್. ಇಲ್ಲಿ ಭಾಷೆ ಮೇಲೆ, ಧರ್ಮದ ಮೇಲೆ, ಜಾತಿ ಮೇಲೆ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು. ಮಗು
ಮಗು ಮತ್ತು ಮಾನವೀಯತೆ, ಆ ಪ್ರತಿಯೊಂದು ಮಗು ಕೂಡ ಶಿಶುವರ್ನಲ್ಲಿ ಅದು ಈಗ ಹಾಲ್ ಕೊಡ್ಬೇಕು, ಮೊಟ್ಟೆ ತಿನ್ಬೇಕು, ಇದೆಲ್ಲ ಮಾಡ್ಬೇಕಾಗಿದೆ ಅಂತ ಮಕ್ಕಳು ಅಲ್ಲಿ ಮಣ್ಣಲ್ಲಿ ಉಯ್ಕೊಂಡು ಕೊನೆಗೆ ಅವ್ರಿಗೊಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಸರ್. ಬೆಳಿಗ್ಗೆ ನಾನು ವಾಕ್ ಹೋಗ್ತಾ ನೋಡ್ತಾ ಇದ್ದೆ, ಆ ಪಕ್ಕ ಅಲ್ಲಿ ಮಳೆ ಉಯ್ತಾ ಇದೆ, ಮಗು ಮಕ್ಕಳು ಅಲ್ಲಿ ನೆನ್ಕೊಂಡು ಅಲ್ಲೇನೆ ಟಾಯ್ಲೆಟ್ ಮಾಡ್ತಾ ಇದಾರೆ. ಇದು ಎಷ್ಟಂತ ಒಂದು ರೋಚಕ ವಿಷಯಗಳು ಇವೆಲ್ಲ ಅಂದ್ರೆ ನಿಜ ನಿಜ ಬಹಳ ಬೇಜಾರಾಗುತ್ತೆ ಸರ್ ನೋಡ್ಲಿಕ್ಕೆ. ನಿಜ ನೋವಾಗುತ್ತೆ ಸರ್, ನೋವಾಗುತ್ತೆ. ಹೌದು ಸರ್, ತುಂಬಾ ಸರ್. ಖಂಡಿತ TV5 ಕೂಡ ಈಗ ತಮ್ಮಂತವರ ಒಂದು ಗಮನದಿಂದ ನಾವು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಸರ್ ಎಲ್ಲರೂ ಒಟ್ಟಾಗಿ, ಏನಾದ್ರೂ ಮಾಡೋಣ. ನಾವು ನಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗುತ್ತೋ ಸಾರ್ವಜನಿಕರಿಗೆ ಟ್ರೈ ಮಾಡ್ತಾ ಇದೀವಿ ಸರ್, ಬಟ್ ನಮಗೆ ಶಕ್ತಿ ಸಾಲಲ್ಲ ಸರ್. ಹಾಗಾಗಿ ಅಲ್ಲ ಅರ್ಥ ಆಗುತ್ತೆ ಅಲ್ಲ, ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದೀವಿ ಸರ್. ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಸರ್, ದಯವಿಟ್ಟು ಮಾಡಿ ಸರ್. ಖಂಡಿತ. ಬಟ್ ಈಗ ಏನ್ ಮಾಡಬಹುದು ಹೇಳಿ ಸರ್. ಈಗ ಏನ್ ಮಾಡಬಹುದು ಸರ್? ಫಸ್ಟ್ ಆಫ್ ಆಲ್ ಎರಡು ವಿಷಯದಲ್ಲಿ ಅವರು ಕೆಲಸ ಮಾಡಬೇಕಾಗುತ್ತೆ. ಒಂದು, ಅಲ್ಲಿರ್ತಕ್ಕಂಥವ್ರ ಆರೋಗ್ಯವನ್ನು ನೋಡಬೇಕಾಗುತ್ತೆ. ಅವ್ರಿಗೇನು ಕಾಲಕಾಲಕವಾಗಿ ಅಲ್ಲಿ ಏನ್ ಕೊಡಬೇಕು ಅವ್ರಿಗೆ ಮೆಡಿಸಿನ್ಸ್ ಗಳು. ಈಗ ವಿಪರೀತ ವಿಷಮಿಶ್ರಿತ ಜ್ವರ ಸ್ಟಾರ್ಟ್ ಆಗಿದೆ ಚಿಡಿಕೋಟೆ ಅದೇ ಅಂತ. ಅಲ್ಲಿ ಏನಾದ್ರು ಒಬ್ಬರಿಗೆ ಬಂದ್ರೆ ಮತ್ತಿನ್ನೇನೋ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಬರೋ ಸಾಧ್ಯತೆಗಳಿರ್ತವೆ. ಒಂದು ಎರಡನೇದು, ಮಕ್ಕಳಿಗೆ ಸಡನ್ಲಿ ಅವ್ರಿಗೆ ಅಂಗನವಾಡಿ ಅಥವಾ ಒಂದು ಟೆಂಟ್ ಶಾಲೆ ತರದ ಮಕ್ಕಳಿಗೆ ಅಥವಾ ಪಕ್ಕದಲ್ಲಿರೋ ಶಾಲೆಗೆ ಕಳಿಸ್ಕೊಟ್ಟು ಏನಾದ್ರು ಒಂದು ಎಜುಕೇಶನ್. ಮಗು ಬಹಳ ಮುಖ್ಯವಾಗಿ ಎಜುಕೇಶನ್ ಬಗ್ಗೆ ಸರ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಇದರ ಬಗ್ಗೆ ಮಾತಾಡೋಕ್ಕೆ BO ಇದ್ದಾರೆ, ಉದಯ್ ಕುಮಾರ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನೋಡ್ತಾ ಇದ್ದೀರಾ ಸರ್, ಈ ವಿಚಾರ ತಮ್ಮ ಗಮನಕ್ಕೆ ಬಂದಿದೆಯಾ? ಅಲ್ಲಿ ನಿರಾಶ್ರಿತ ಮಕ್ಕಳು ಇಲ್ಲ, ತಮ್ಮ ವರದಿಗಾರರು ಬಸವರಾಜದಿಂದ ನಿನ್ನೆ ನನ್ಗೆ ಬಂದಿದೆ. ನಿನ್ನೆ ಶನಿವಾರ ಸ್ಕೂಲ್ ಆಫೀಸ್ ರಜೆ ಇದೆ. ನಾನು ಸೋಮವಾರ ಕೂತು ಆ ಜನ ಸಮುದಾಯವನ್ನ ನೋಡಿ ಅಲ್ಲಿ ಎಷ್ಟು ಮಕ್ಕಳಿದಾರೆ, ಅವ್ರು ಏನಾದ್ರು ಆಂಧ್ರದಲ್ಲಿ ಶಾಲೆ ಓದ್ತಾ ಇದ್ರಾ ಇಲ್ವಾ ತಿಳಿದು ಅವ್ರನ್ನ ಎಷ್ಟು ತರಗತಿ ಸೇರಿಸ್ಬೋದು. ನಮ್ಮಲ್ಲಿ ಟೆಂತ್ ಶಾಲೆ ಅಂತ ಏನು ಇಲ್ಲ ಸರ್, ಅಲ್ಲಿ ಒಂದು ಹೆಬ್ಬಾಳದಲ್ಲಿ ಒಂದು ಸ್ಕೂಲ್ ಇದೆ, ಸೇರಿಸಿ ನಾನು ಕನಿಷ್ಠ ಕನ್ನಡ ಶಿಕ್ಷಕರಿಂದ ಪಾಠ ಮಾಡ್ತೇನೆ. ಗಣಿತ, ಗಣಿತ, ಕನ್ನಡ, ಇಂಗ್ಲಿಷ್ ವ್ಯವಸ್ಥೆ ಮಾಡ್ಕೊಡ್ತೀನಿ ನಾನು ಸೋಮವಾರ. ಖಂಡಿತ ಅಲ್ಲ, ಬಟ್ ನಿಮ್ಗೆ ಅದು ಲೇಟ್ ಆಗಿ ಗೊತ್ತಾಗಿದೆ ಅಂತ ಅನಿಸ್ತಾ ಇದೆ. ಖಂಡಿತ ನನಗ್ ಬಂದದೆ ನೆನ್ನೆ ಬಂದಿಲ್ಲ. ಅವರು ಒಂದು JSS ಅಲ್ಲಿ ಒಂದು ಒಂದು ಚೆಡ್ಡಲ್ಲಿ ವಾಸ ಮಾಡ್ತಾ ಇದ್ರೆ ತಿಳಿದು ಬಂದಿದೆ. ನಾನು ಹೋಗಿ ನೋಡ್ತೀನಿ ಸರ್ ಸೋಮವಾರ, ತಿಳಿದು ವ್ಯವಸ್ಥೆ ಮಾಡ್ತೇನೆ. ಸರ್ ಸರ್, ನಮ್ಗ್ ಬೇಕಾಗಿರೋದು ಪಾಪ ಮಕ್ಕಳ ಭವಿಷ್ಯ ಸರ್, ಅದಕ್ಕೋಸ್ಕರ. ಖಂಡಿತ ಸರ್, ಅಂತ ಖಂಡಿತ. ಈಗ ಅದು ಅದ ಪೋಷಕರಿಗೂ ಜವಾಬ್ದಾರಿ ಬೇಕಲ್ವೇ, ಅವರು ಸ್ವಲ್ಪ ನಮ್ಗೆ ಸ್ವಲ್ಪ ಬಲ್ಸ್ಬಾಡ್ರೆ ನಮ್ ಇಲಾಖೆ ಸ್ಪಂದಿಸುತ್ತೆ. ಅವ್ರ ಹತ್ರ ಅದು ಇದ್ವೇ ಇಲ್ಲ ಅಂದಾಗ ನಾನು ನೋಡ್ತೀನಿ. ಬಂದವರು ನಿರಾಶ್ರಿತ ರಾಜ್ಯದಿಂದ ಬಂದವ್ರಿಗೆ ಸರ್ ಅವರು ತೆಲುಗಂತೆ, ಅವರು ಆಂಧ್ರದವರು. ನಮ್ಮಲ್ಲಿ ತಾಲೂಕಲ್ಲಿ ತೆಲುಗು ಶಿಕ್ಷಕರು ಯಾರು ಇಲ್ಲ. ವ್ಯವಸ್ಥೆ ಅಲ್ಲ, ಕನ್ನಡ ಕಲಿಸುವಂತ ಪ್ರಯತ್ನ ಆಗ್ಲಿ ಅಂದ್ರೆ ಕನ್ನಡ ಖಂಡಿತ ಮಾಡ್ತೇನೆ ನಾಳೆ. ಅದೇ ಅದೇ, ಈಗ ಪೋಷಕರನ್ನು ಸ್ವಲ್ಪ ಮಾತಾಡಿ ಸರ್ ನೀವು. ಖಂಡಿತ ನಾಳೆ ಹೋಗ್ಬಿಟ್ಟು ಮಾತಾಡಿ, ನಿಮ್ಮ ನಿಮ್ಮ ಬಸವರಾಜ್ ಅವರು ನಿಮ್ಮ ಅರ್ಧಿಗಾರರಿಗೆ ನಾನು ಮಾತಾಡಿ ಮಾಹಿತಿ ಕೊಡ್ತೀನಿ ಸರ್. ಖಂಡಿತ ಖಂಡಿತ ಸರ್. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಅಲ್ಲಿ ಓಡಾಡುವಂತವರು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಅವ್ರಿಗೆ ಏನ್ ಬೇಕು ಸಹಾಯ ಮಾಡ್ತಿದ್ದಾರೆ, ಬಟ್ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಕಳಕಳಿ ಅಷ್ಟೇ ಸರ್ ನಮ್ದು. ಖಂಡಿತ ಒಳ್ಳೆಯ ಅಭಿಪ್ರಾಯ ತಮ್ಮದು, ನಾನು ಮಾಡ್ತೀನಿ ಸರ್. ನಾನು ಕೂಡ ಆ ಕಡೆ ತುಂಬಾ ಕಾಳಜಿ ಇದೆ ನನಗೆ, ನಾನು ಮಾಡ್ತೇನೆ ಖಂಡಿತವಾಗು. ಅಲ್ಲ ಬಟ್ ಈಗ ನಾಳೆನೆ ಹೋಗ್ತಾರೆ, ಸ್ಪಾಟ್ ವಿಸಿಟ್ ಮಾಡ್ತೀರಾ ಸರ್ ಹಂಗೆ? ಹೌದು ಹೌದು, ಬೆಳಿಗ್ಗೆ ನಾಳೆ 10 ಗಂಟೆಗೆಲ್ಲ ಅಲ್ಲಿ ಇರ್ತೀನಿ ನಾನು. ಇಲ್ಲ ಮತ್ತೆ ನಿಮ್ಮಿಂದ ನಾವು ಮಾಹಿತಿನ ತೆಗೆದುಕೊಳ್ತೇವೆ ಸರ್, ಮತ್ತೆ ಅಪ್ಡೇಟ್ ತಗೋತೇವೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ತಮ್ಮ ಕಳಕಳಿಗೆ ಥ್ಯಾಂಕ್ ಯು ನಮಗೆ. ಥ್ಯಾಂಕ್ ಯು, ಧನ್ಯವಾದ. ಭಾಳ ಖುಷಿ ಆಯಿತು. ನೋಡಿ ಡಾಕ್ಟರ್ ರವಿಕುಮಾರ್ ಅವರು ಭಾಳ ಕಾಳಜಿ ಇದೆ ಅವರಿಗೆ ಮಕ್ಕಳ ಶಿಕ್ಷಣದ ಬಗ್ಗೆ. ಆದರೆ ಸ್ವಲ್ಪ ಲೇಟಾಗಿ ಅವ್ರಿಗೆ ಅರ್ಥ ಆಗಿದೆ, ನಮ್ಮ ವರದಿಗಾರ ಸಮಸ್ಯೆನ ಗಮನಕ್ಕೆ ತಂದಿದ್ದಾರೆ. ನಾಳೆನೇ ಹೋಗ್ತೀನಿ ಸರ್ ನಾನು 10 ಗಂಟೆಗೆ. ಅಲ್ಲಿ ಏನು ಬೇಕೋ ಅವ್ರಿಗೆ, ನಮ್ಮಲ್ಲಿ ಅಲ್ಲಿ ತೆಲುಗು ಶಿಕ್ಷಕರಿಲ್ಲ. ಓಕೆ, ಕನ್ನಡನ ಕಲ್ಸೋಣ. ಏನಿದೆ, ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಇಲ್ವಾ ಇಲ್ಲಿ ಕಲಿತಾ ಇಲ್ವಾ? ಅವ್ರಿಗೇನು ಬೇಕಾಗಿದೆ, ಶಿಕ್ಷಣ ಬೇಕು, ಅವರ ಭವಿಷ್ಯ ಕತ್ತಲಾಗಬಾರ್ದು ಅನ್ನುವಂಥ ಆಸೆ ಅಷ್ಟೇ ನಮ್ಮದು. ಆ ಒಂದು ಮಗ್ಗು ಅಲ್ಲೇ ಬಾಡಿ ಹೋಗ್ತಾ ಇದ್ದಾರೆ, ಅದು ಚಿಗುರಬೇಕು, ಕನಸು ಕಾಣಬೇಕು, ಆದ್ರೆ ಆಗ್ತಾ ಇಲ್ಲ. ಅವ್ರ ಪೋಷಕರು, ಅವ್ರ ಪಾಪ ಅನಕ್ಷರಸ್ಥರು, ಕೂದಲಾಯೋದು, ಅವ್ರ ಕೆಲಸ ಬರ್ತಾರೆ, ತಮ್ಮ ದಿನನಿತ್ಯ ಜೀವನ. ಬಟ್ ಅಧಿಕಾರಿಗಳು, ಈಗ BO ಮಾತಾಡಿದ್ರು ನಮಗೆ ಉದಯ್ ಕುಮಾರ್ ಅವರು, ಅಂಥ ಅಧಿಕಾರಿಗಳು ಬೇಕು ನಮಗೆ. ನಮಗೆ ಬೊಗಳಬೇಡರು ಬೇಕಾಗಿಲ್ಲ, ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ತಾವು ಗಮನ ಹರಿಸ್ಬೇಕು. ಅಧಿಕಾರಿಗಳು ಸಂಬಂಧಪಟ್ಟರು, THO ಅವರು ಗಮನ. ಯಾಕಂತ ಹೇಳಿದ್ರೆ ಅಲ್ಲಿ ಗರ್ಭಿಣಿ, ಇಬ್ಬರು ಗರ್ಭಿಣಿ ಮಹಿಳೆಯರಿದ್ದಾರೆ, ಪಾಪ ಬಾಣಂತಿರಿದ್ದಾರೆ, ಸಣ್ಣ ಸಣ್ಣ ಹಸುಳೆ ಕಂದಮಗಳಿದ್ದಾವೆ ಅಲ್ಲಿ, ಸಮಸ್ಯೆಗಳು ಕಾಣಿಸ್ತಾ ಇದೆ, ಅನಾರೋಗ್ಯ ಸಮಸ್ಯೆಗಳು ಅವರು ಕಾಡ್ತಾ ಇದ್ದಾರೆ. ಕೊರೆಯುವಂಥ ಚಳಿಯಲ್ಲಿ, ಮಳೆಯಲ್ಲಿ, ಹಾಗೂ ರೋಗ ರುಜಿನಿಗಳ ಮಧ್ಯೆ ಹೆಂಗ್ರಿ ಬದುಕಬೇಕು?
ಮಾನವೀಯತೆ ಒಂದು ಸೌಜನ್ಯ ಅನ್ನೋದು ಇರುತ್ತೆ ರೀ ಅಲ್ಲಿ ಯಾರು ನಮ್ಮ ಕಳ್ದಾರನ್ರಿ ನಿಮ್ಮ ಕಳ್ದಾರನ್ರಿ ಇದರಲ್ಲಿ ಆರಾಮಾಗಿದ್ದಾರಲ್ವಾ ಮನೇಲಿ ಬೆಚ್ಚ ಹೊಲ್ಗು ಹೊತ್ಕೊಂಡು ಮಲಗಿದಾರಲ್ವಾ ಹಾಗಾಗಿ ನಮ್ಗೆ ಕಷ್ಟ ಗೊತ್ತಿಲ್ಲ ಅದು ನಿಮಗೆ ಗೊತ್ತಿಲ್ಲ ಕಷ್ಟ ನೋಡ್ರಿ ಕರಳು ಚೂರು ಅನ್ನತ್ರಿ ಯಾರಿಗಾದರೂ ಅಷ್ಟೇ ಸಾರ್ವಜನಿಕರು ರೆಡಿ ಇದ್ದಾರೆ ಸಾರ್ವಜನಿಕರು ಆದರೆ ಅವ್ರಿಗೆ ಕೆಲವೊಬ್ಬರಿಗೆ ಅಷ್ಟು ಶಕ್ತಿ ಇಲ್ಲ ತಮ್ಮ ಕೈಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಬೇಕಾಗಿರೋದು ನೀವು ಅವರಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರಿಗೆ ಸ್ವಂತ ಮನೆ ಖರ್ಚು ಕೊಡಿ ಅಂತ ಕೇಳ್ತಾ ಇಲ್ಲ ಅದಾಗಲ್ಲ ಬಿಡಿ ಯಾಕಂದರೆ ಅದು ವೋಟ್ರ್ ಐ ಡಿ ಇಲ್ಲ ನಮ್ಗೆ ಗೊತ್ತಿರುತ್ತೆ ಇದನ್ನ ಕೇಳ್ತಾರೆ ಅಂತೇಳಿ ನೀವು ಅದನ್ನೇ ಕೇಳ್ತೀರಿ ರಾಜಕಾರಣಿಗಳು ಮೂಲಭೂತ ಸೌಲಭ್ಯಗಳು ಆ ಹಕ್ಕುಗಳಿದಾವಲ್ಲ ಕಡ್ಡಾಯ ಶಿಕ್ಷಣ ಆ ಮಗುವಿನ ಭವಿಷ್ಯ ಹಾಳಾಗಬಾರ್ದು ಅಂಥೇಳಿ ನಮ್ಮ ಕಣ್ಣಿಗೆ ಅದೇ ಕಾಣಿಸ್ತಾ ಇದ್ದಾರೆ ಪಾಪ ಎಷ್ಟೋ ಮಕ್ಕಳು ಅಲ್ಲಿ ಅಲ್ಲಿ ಯಾರೋ ಅದರಲ್ಲಿ ಒಬ್ರು ಯಾರೋ ಮಹಾನ್ ವ್ಯಕ್ತಿ ಆಗ್ಬೋದು ಅದರಲ್ಲಿ ಯಾರೋ ಯಾರೋ ಐ ಎಸ್ ಐ ಪಿ ಎಸ್ ಆಗ್ಬೋದಲ್ರಿ ಹಂಗೆ ಚಿಂತೆ ಮಾಡೋಣ ನಾವು ಹಂಗೆ ಆಲೋಚನೆ ಮಾಡೋಣ ನಾವು ನೆಗೆಟಿವ್ ಥಿಂಗ್ ಮಾಡೋದು ಬೇಡ ಇಲ್ಲಿ ಆ ಮಕ್ಕಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ನಮಗೆ ಬಿ ಓ ಅವರು ಭರವಸೆ ಕೊಟ್ಟಿದ್ದಾರೆ ಉದಯ್ ಕುಮಾರ್ ಅವರೇ ಧನ್ಯವಾದಗಳು ನಿಮಗೆ ಟಿ ವಿ ಫೈವ್ ಕೂಡ ಆಭಾರ ಆಗಿರುತ್ತೆ ನಾಳೆ ನೀವು ಹೋಗ್ತಾ ಇದ್ದೀರಿ ಸಭೆಯನ್ನು ಮಾಡ್ತಾ ಇದ್ದೀರಿ ನೋಡಿ ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ವ್ಯವಸ್ಥೆಗಳಂತಂದರೆ ಶೈಕ್ಷಣಿಕವಾಗಿ ಏನು ವ್ಯವಸ್ಥೆ ಬೇಕೋ ಪುಸ್ತಕ ಪೆನ್ ಆಗಿರ್ಬೋದು ಅವ್ರು ಯಾವ ಭಾಷೆನ ಕಲೀಲಿಕ್ಕೆ ತೆಲುಗು ಭಾಷೆ ಆಗದೇ ಇದ್ದರೂ ಕೂಡ ಕನ್ನಡ ಭಾಷೆನ ಕಳಿಸಿ ಉಳಿದಂತೆ ಇಂಗ್ಲೀಷು ಗಣಿತ ಅವೆಲ್ಲವೂ ಕೂಡ ಇದ್ದೇ ಇರ್ತಾವಲ್ಲ ಸಬ್ಜೆಕ್ಟ್ಗಳು ಹಾಗಾಗಿ ಅಥವಾ ಅಲ್ಲಿ ಒಂದು ಟೆಂಟ್ ಸ್ಕೂಲನ್ನು ಶುರು ಮಾಡಿ ಅಲ್ಲೇ ಒಬ್ಬರು ಶಿಕ್ಷಕರ ನೇಮಕ ಮಾಡಿ ಅದೇನಾದರೂ ಸ್ಕೀಮ್ಗಳಿದ್ದಾವೆ ಈ ಬಗ್ಗೆ ಮಾತಾಡೋಕ್ಕೆ ತಹಶೀಲ್ದಾರ್ ಅವರು ಇದ್ದಾರೆ ರತ್ನಾಂಬಿಕಾ ಅವರು ಮೇಡಮ್ ನಮಸ್ಕಾರ 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 ಮೇಡಮ್ ಈಗ ಅಲ್ಲಿ ಜೆ ಎಸ್ ಎಸ್ ಮಂಗಳ ಮಂಟಪ ಇದೆ ಅಲ್ಲಿ ನಿರಾಶ್ರಿತರು ವಾಸ ಮಾಡ್ತಿದ್ದಾರೆ 4 ವರ್ಷಗಳಿಂದ ಬಟ್ ಅಲ್ಲಿ ಅವರಿಗೆ ಸರಿಯಾದಂತಹ ವ್ಯವಸ್ಥೆಗಳಿಲ್ಲ ಅಲ್ಲಿ ಏನಾದರೂ ತಮ್ಮ ಕಡೆಯಿಂದ ವ್ಯವಸ್ಥೆಗಳಾಗಬಹುದು ನಾವು ಮಾತಾಡಿದ್ವಿ ಬಿಎಚ್ಒ ಫಸ್ಟ್ ಏನಂದ್ರೆ ಈಗ ಅವರು ಎಲ್ಲಿಂದ ಬಂದ್ರು ಅಂತ ಫಸ್ಟ್ ತಿಳ್ಕೊಳ್ಳೋಣ ಸರ್ ಭೇಟಿ ಮಾಡ್ತೀನಿ ಸ್ಥಳಕ್ಕೆ ಭೇಟಿ ಮಾಡಿ ನಮ್ಮ ಪುರಸಭೆಯವ್ರನ್ನ ಕರ್ಕೊಂಡು ಹೋಗ್ತೀನಿ ಸೊ ಇವರಿಗೆ ಅಲ್ಲಿಂದ ಬರ್ಬೇಕಾರೆ ವಲಸೆ ಬರ್ಬೇಕಾರೆ ಏನಾದ್ರೂ ಒಂದು ಕಾರಣ ಇರುತ್ತೆ ಸೊ ಯಾವ ವಲಸೆ ಬಂದ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಯಾಕೆ ಅವ್ರಿಗೆ ಇಷ್ಟು ದಿವಸ ಮೂಲಭೂತ ಸೌಕರ್ಯ ಇಲ್ಲ ಯಾವ ಕಾರಣಕ್ಕಿಲ್ಲ ಯಾವ ಆಧಾರ್ ಕಾರ್ಡ್ ಇಲ್ಲ ಹೆಂಗೆ ಏನಂತೆಲ್ಲಗಳನ್ನು ನಾಳೆ ಸ್ಪಾಟ್ಗೆ ಬಂದು ವಿಸಿಟ್ ಕೊಟ್ಟು ಎಷ್ಟು ಸೌಕರ್ಯ ನಮ್ಗೆ ಎಲಿಜಿಬಲ್ ಇದೆಯೋ ಆ ಸೌಕರ್ಯನ ಕೊಡೋಕೆ ವ್ಯವಸ್ಥೆ ನಾನು ಮಾಡ್ತೀನಿ ಸರ್ ಆಧಾರ್ ಕಾರ್ಡ್ ಇದ್ರಷ್ಟೇನ ವ್ಯವಸ್ಥೆ ಆಗೋದಲ್ಲಿ ಇಲ್ಲ ನಾನು ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತೀನಿ ಏನೋ ಒಂದು ಕ್ರಮ ವಹಿಸ್ಬೇಕಾದ್ರೆ ನಾನು ಕಾನೂನು ರೀತಿಯಲ್ಲಿ ಅವ್ರು ಎಲ್ಲಿಂದ ಬಂದ್ರು ಎಷ್ಟು ವರ್ಷ ಆಯ್ತು ಬಂದು ಯಾಕೆ ಇಷ್ಟು ವರ್ಷದಿಂದ ಗಮನ ತಂದಿಲ್ಲ ಕೋಟೆ ತಹಶೀಲ್ದಾರ್ಗೆ ತಾಲೂಕು ಆಡಳಿತಕ್ಕೆ ಯಾಕೆ ತಂದಿಲ್ಲ ಅಲ್ವಾ ಅದೊಂದು ಪ್ರಶ್ನೆ ಯಾಕಂದ್ರೆ ನನಗೆ ಇವಾಗ್ಲೇ ನೀವು ಹೇಳ್ತಾ ಇರೋದು ಅಲೆಮಾರಿ ಆಂಧ್ರ ಪ್ರದೇಶ ಬಂದಿರೋದು ಇದುವರೆಗೂ ಯಾರು ಹೇಳಿಲ್ಲ ಅದ್ಯಾವುದೋ ಒಂದು ಬೇರೆ ಗಾಡಿ ವ್ಯಾಪಾರ ಮಾಡ್ತಾರೆ ಅಂದ್ರೆ ಅವಾಗ ಅಲ್ಲಿ ಸ್ಪಾಟ್ ಹೋಗಿ ಪುರಸಭೆಗೆ ಹೇಳಿ ಅವ್ರು ಯಾಕಪ್ಪ ನೀವು ಬೇರೆ ಎಲ್ಲಿಂದ ಬಂದಿದ್ದೀರಾ ನೀವು ಅನುಮಾನಾಸ್ಪದಾಗಿ ಇದು ಮಾಡ್ತಾ ಇದೀರ ಅಂತ ಅವ್ರಿಗೆ ಪರಿಶೀಲನೆ ಮಾಡಿ ಅವ್ರನ್ನ ಹೊರಗಡೆ ಕಳಿಸಿದ್ವಿ ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ ವ್ಯಾಪಾರ ಯಾಕೆ ಇಲ್ಲಿ ಮಾಡ್ತಾ ಇದ್ದೀರಾ ಯಾರು ನಿಮ್ಗೆ ಪರ್ಮಿಷನ್ ಕೊಟ್ರು ಅಂತ ಪುರಸಭೆ ನಾವು ಇಲ್ಲ ಮೇಡಮ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಸೊ ನಾವು ಅನುಮಾನಾಸ್ಪದ ಬಂದಾಗ ನಾವು ಅವ್ರನ್ನ ಹಟ್ಟಿದ್ವಿ ಅದೇನೆ ನೋಡಿ 3-4 ವರ್ಷದಿಂದ ಇವರು ತಹಶೀಲ್ದಾರ್ ಗಮನಕ್ಕೆ ತಂದಿಲ್ಲ ಅಂತಂದ್ರೆ ವ್ಯವಸ್ಥೆ ಹೆಂಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆಯ್ತು ಈಗ ತಾವು ಬಂದಿದ್ದಕ್ಕೆ ತುಂಬಾ ಒಳ್ಳೇದು ನನ್ಗೆ ವಿಷಯ ಮುಟ್ಟಿಸಿದೀರಾ ನಾನು ನಾಳೆ ನಮ್ಮ ಪುರಸಭೆ ನಾನು ನಮ್ಮ ಬಿಒ ಇಒ 4 ಜನನು ಸ್ಪಾಟ್ ಹೋಗ್ತೀನಿ ಅಲ್ಲ ಮೇಡಮ್ ಒಂದು ವ್ಯವಸ್ಥೆ ಆಗ್ಬೇಕಾಗಂದ್ರೆ ಮಾನವೀಯತೆ ಮತ್ತು ಸೌಜನ್ಯದ ಗುಣದ ಮೇಲೆ ಆಗ್ಬೇಕು ಮೇಡಮ್ ಈಗ ಅವರದು ಅವ್ರು ವೋಟರ್ ಹಿಡಿದೆಯೋ ಆಧಾರ್ ಕಾರ್ಡ್ ಇದೆಯೋ ಸೆಕೆಂಡ್ರಿ ಅಲ್ವಾ ಒಕ್ಕೂಟ ವ್ಯವಸ್ಥೆ ನಾವು ಬದುಕ್ತಾ ಇದ್ದಾರೆ ಹಾಗಾಗಿ ನೋಡೋಣ ಅಲ್ಲ ಈಗ ಅವ್ರಿಗೆ ಏನೇ ವ್ಯವಸ್ಥೆ ಮಾಡಿದ್ರು ನಿಮ್ಗೆ ಗೊತ್ತು ಈಗ ನಾವ್ ಏನೇ ಒಂದು ಶಾಲೆಗೆ ಒಂದು ಸೇರ್ಸೋಣ ಅಂತಂದ್ರೆ ಆಧಾರ್ ಕಾರ್ಡ್ ಕೇಳುತ್ತೆ ಒಂದು ಪೆನ್ಷನ್ ಕೊಡೋಣ ಅಂದ್ರೆ ಆಧಾರ್ ಕಾರ್ಡ್ ಕೇಳುತ್ತೆ ಒಂದು ಅಕೌಂಟ್ ಓಪನ್ ಮಾಡಿ ಸರ್ಕಾರದಿಂದ ಸೌಲಭ್ಯ ಕೊಡ್ಬೇಕಾದ್ರೆ ಅಕೌಂಟ್ ನಿಮ್ಗೆ ಗೊತ್ತು ನೇರ ಪಾವತಿ ನಿಜ ಅಲ್ಲ ಬಟ್ ಈಗ ನಿರಾಶ್ರಿತರಿಗಂತಲೇ ಕೆಲವೊಂದಿಷ್ಟು ಯೋಜನೆಗಳು ಇರ್ತಾವೆ ಮೇಡಮ್ ಈಗ ಅಲ್ಲ ನಿರಾಶ್ರಿತ ಅಂದ್ರೆ ಕೆಲವು ಯೋಜನೆ ಇದೆ ರಿಹಾಬಿಲಿಟೇಷನ್ ಅಂದ್ರೆ ಮುಳುಗಡೆ ಆದ ಪ್ರಜೆ ನಿರಾಶ್ರಿತನೆ ಬೇರೆ ಪುನರ್ವಸತಿ ಕಲ್ಪಿಸೋದೆ ಬೇರೆ ನಿಮ್ಗೆ ಗೊತ್ತಿದೆ ಬಟ್ ವಲಸಿಗರು ಅಂತ ಹೇಳಿ ಕನ್ಸಿಡರ್ ಆಗಿ ಅಲ್ಲಿ ಸ್ವಲ್ಪ ಅಲ್ಲ ನಾನು ಅದನ್ನೇ ನಾನು ಇವಾಗ ಅದನ್ನ ಭೇಟಿ ಮಾಡಿ ಎಲ್ಲಿಗೆ ಕನ್ಸಿಡರ್ ಮಾಡಬಹುದು ಅಂತ ನೋಡೋಣ ಕರೆಕ್ಟ್ ಕರೆಕ್ಟ್ ಲೀಗಲ್ ಆಗಿ ಎಲ್ಲಿಗೆ ಕನ್ಸಿಡರ್ ಮಾಡಬಹುದು ಅಂತ ಅಂದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆಯೋ ಅವಕಾಶ ಅದನ್ನ ಮಾಡ್ತೀರಿ ಖಂಡಿತ ನಮ್ಮ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೇಕು ಅಂತ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ಮೇಡಮ್ ನಾಳೆ ಹಾಗಾದ್ರೆ ನಿಮ್ಮಿಂದ ನಾವು ಮತ್ತೆ ಮಾಹಿತಿ ತೆಗೆದುಕೊಳ್ತೀವಿ ಮೇಡಮ್ ಖಂಡಿತ ಬರ್ತೀನಿ ನಾನು ಇವ ನಾಳೆನೆ ಹೋಗ್ತೀನಿ ನಾಳೆ ನಾನು ಒಂದು 12:30 ಭೇಟಿ ಮಾಡ್ತೀನಿ ಎಸ್ ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಮೇಡಮ್ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ರತ್ನಾಂಬಿಕಾ ಅವರು ತಹಶೀಲ್ದಾರ್ ಅವರು ನಾಳೆ ಸ್ಪಾಟ್ ಹೋಗ್ತೀವಿ ಅಂತ ಹೇಳಿದ್ದಾರೆ ನೋಡಿ ಈ ರೀತಿ ಸ್ಪಂದನೆಗಳು ಬೇಕು ಅವ್ರ ಗಮನಕ್ಕೆ ಬಂದಿರಲಿಲ್ಲ ಈಗ ಬಂದಿದೆ ಯಾಕಂತಂದರೆ ಗೊತ್ತಾಗೋದಿಲ್ಲ ಈಗ ವಲಸೆ ಬಂದಿರೋಂಥವ್ರು ಅಲ್ಲಿ ಟೆಂಟ್ ಹಾಕೊಂಡು ಇಡ್ತಾರೆ ಅವ್ರು ಏನು ಮಾಡ್ತಿರ್ತಾರೆ ಅಲ್ಲಿ ಹೋಗ್ತಾ ಇರ್ತಾರೆ ಸ್ಥಳೀಯರ ಗಮನಕ್ಕೆ ಬಂದಾಗ ಯಾಕಂದರೆ ಇವರು 3-4 ವರ್ಷ ಆಯ್ತಲ್ವಾ ಬಂದು ಅಲ್ಲಿ ಇಟ್ಕೊಂಡು ಕೂಲಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು ನಮ್ಮ ಗಮನಕ್ಕೆ ತಂದಿದ್ದಾರೆ ಟಿ ವಿ ಫೈವ್ ಕೂಡ ಅವ್ರ ಪರವಾಗಿದೆ ಅವ್ರಿಗೇನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ
ನಮ್ಮ ಜೊತೆಗೆ ರತ್ನಾಂಬಿಕಾ ಅವರು ತಹಶೀಲ್ದಾರ್ ಅವರು ಮಾತನಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ತಮ್ಮ ವ್ಯಾಪ್ತಿಯಲ್ಲಿ ಏನು ಅವಕಾಶಗಳಿದಾವೋ, ಏನು ಆಯ್ಕೆಗಳಿದಾವೆ, ಯಾಕಂದರೆ ಅವರು ಏಕಾಏಕಿ ನಿರ್ಧಾರ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರೊಬ್ಬ ಸರ್ಕಾರಿ ಅಧಿಕಾರಿಗಳಾಗಿರೋದ್ರಿಂದಾಗಿ ತಮ್ಮ ವ್ಯಾಪ್ತಿಯಲ್ಲಿ ಇತಿಮಿತಿಗಳಂತಿರ್ತವೆ, ಆಮೇಲೆ ನಿಯಮಗಳಂತಿರ್ತವೆ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಪೂರ್ವಾಪರಗಳೇನು, ಅವರು ಏನು ಬಯಸ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕಾಗಿದೆ ಸವಲತ್ತುಗಳು. ಬಟ್ ಇನ್ನೂ ನಾವು ಹೇಳೋದೇನಂತಂದರೆ, ಅವ್ರ ಆಧಾರ್ ಕಾರ್ಡ್ ಇದೆಯೋ ಇಲ್ವೋ, ವೋಟರ್ ಐ ಡಿ ಇದೆಯೋ ಇಲ್ವೋ, ಅದೆಲ್ಲಿದೆ, ಆಂಧ್ರದಲ್ಲೋ ಕರ್ನಾಟಕ, ಅದು ಬೇಡ, ಅದು ಅವ್ರ ಹತ್ರ ಇಲ್ಲ ಅಂತ ಅನ್ಕೊಳ್ತೀನಿ ನಾವು. ಅವ್ರು ಮಾಡಿಸಿಲ್ಲ ಅವರು. ಬಟ್ ಕೇಳಿ, ಏನು ಮಾಹಿತಿ ಇದೆ ಕೇಳಿ, ಏನು ಮಾಡಬೇಕಾಗಿದ್ದು, ಏನು ಮಾಡಬಹುದು ಅದನ್ನು ಮಾಡಿ. ನಾಳೆ ಹೋಗ್ತೀವಿ ಅಂತ ಹೇಳಿದ್ದಾರೆ ತಹಶೀಲ್ದಾರ್ ಮೇಡಮ್ ಅವರು, ಆಮೇಲೆ ಬಿ ಓ ಸರ್ ಹೇಳಿದ್ದಾರೆ, ಉದಯ್ ಕುಮಾರ್ ಅವರು ಹೋಗಿ, ಬಹಳ ಒಳ್ಳೆ ಕೆಲಸ, ಅದಕ್ಕಿಂತ ಆತ್ಮತೃಪ್ತಿ ಬೇರೆ ಇಲ್ಲ ನಿಮಗೆ. ನಾಳೆ ಹೋಗಿ ನೋಡಿ ಅವ್ರ ಕಷ್ಟ, ಆ ಮುಖಗಳನ್ನು ನೋಡಿ, ಮುದ್ದು ಮುಖಗಳು, ಅದು ಬಾಡಿ ಹೋಗ್ತಾ ಇದೆ ಅದು ಪ್ರತಿಭೆ. ಹಾಗಾಗಿ ನಾವು ನಮ್ಮ ಮಕ್ಕಳಿದ್ರೆ, ನಮ್ಮ ಮಕ್ಕಳಂತಹ ಪರಿಸ್ಥಿತಿಯಲ್ಲಿದ್ದರೆ ನಮ್ಗೆ ಕಷ್ಟ ಆಗುತ್ತಲ್ವ, ನೋವಾಗುತ್ತಲ್ಲ. ಹಾಗಾಗಿ ಅವರು ನಮ್ಮವರೇ, ಇಲ್ಲಿ ಬಂದಿದ್ದಾರಲ್ವಾ, ಎಲ್ಲಿ ದುಡಿತಾ ಇದ್ದಾರೆ ಅವರು, ನಮ್ಮಲ್ಲಿ ದುಡಿತಾ ಇದಾರಲ್ವಾ. ಅವರು ಇಲ್ಲಿ ದುಡಿದು ಅಲ್ಲಿ ಆಂಧ್ರಕ್ಕೆ ಹೋಗ್ತಾ ಇಲ್ಲ, ಅವರು ಇಲ್ಲೇ ಇದ್ದಾರೆ 3-4 ವರ್ಷಗಳಿಂದ, ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಆದಾಯವನ್ನು ತರ್ತಾ ಇದ್ದಾರೆ. ಹಾಗಾಗಿ TV5ನ ಈ ಉತ್ತಮವಾದಂಥ ಸಾಮಾಜಿಕವಾದಂಥ ಜವಾಬ್ದಾರಿ, ನಮ್ಮ ಕರೆಗೆ ರತ್ನಾಂಬಿಕಾ ಅವರು, ಉದಯ್ ಕುಮಾರ್ ಅವರು ಉತ್ತಮವಾದಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನೇ ಬಯಸಿದ್ವಿ. ನಮಗೆ ಬೇಕಾಗಿರೋದು ಏನಿಲ್ಲ, ನಿಮ್ಮ ಸ್ವಾರ್ಥನೂ ಇಲ್ಲ, ನಮ್ಮ ಸ್ವಾರ್ಥನೂ ಇಲ್ಲ. ನಮಗೇನಾದರೂ ಲಾಭ ಇದೆಯಾ, ನಿಮಗೇನಾದ್ರು ಲಾಭ ಇದೆಯಾ, ಅಲ್ಲಿ ಏನೋ ವ್ಯವಸ್ಥೆಗಳಾಗಬೇಕು ಅದಾಗಬೇಕು. ವಲಸಿಗರಿಗೆ ಅಂತ ಇಂಥ ಯೋಜನೆಗಳು ಇರ್ತವೆ. ನಿರಾಶ್ರಿತರಿಗೆ, ನಿರಾಶ್ರಿತರು ಅಂತಂದರೆ ಈಗ ಮನೆ ಮಠ ಕಳ್ಕೊಂಡು ಮಳೆ ಬಂದಾಗ ನಿರಾಶ್ರಿತ ಅಂಥವ್ರಲ್ಲ, ಈಗ ಟೆಂಟ್ಗಳನ್ನು ಹಾಕ್ಕೊಂಡು ಅಲೆಮಾರಿ ಜನಾಂಗ ಅವ್ರಿಗೆ ಕೆಲವೊಂದಿಷ್ಟು ಸ್ಕೀಮ್ಗಳಿರ್ತವೆ, ಅದನ್ನು ನೋಡಿ ಏನಾದರೂ ವ್ಯವಸ್ಥೆಗಳು ಮಾಡಿದ್ರೆ ಪಾಪ ಮಕ್ಕಳಾದರೂ ಭವಿಷ್ಯ ಉಜ್ವಲವಾಗುತ್ತೆ. ಆ ಗರ್ಭಿಣಿ ಮಹಿಳೆಯರಿದ್ದಾರಂತೆ ಪಾಪ, ಅವ್ರದ್ದು ಸ್ವಲ್ಪ ವ್ಯವಸ್ಥೆ ನೋಡಿ, ಸಂಬಂಧಪಟ್ಟಂಥವ್ರು ಆರೋಗ್ಯ ಅಧಿಕಾರಿಗಳು ಒಂದು ಕ್ಯಾಂಪ್ ಮಾಡಿ, ಹೆಲ್ತ್ ಕ್ಯಾಂಪ್ ಮಾಡಿ, ಏನೇನಿದೆ ನೋಡಿ ಮಕ್ಕಳು ಪಾಪ ಯಾವ ರೋಗ ರುಜಿನಗಳಿಂದ ಬಳಲ್ತಾ ಇದೋ ಗೊತ್ತಿಲ್ಲ. ಯಾಕಂದರೆ ಮೊದಲೇ ವಾತಾವರಣ ಸರಿ ಇಲ್ಲ, ಸೈಕ್ಲೋನ್ ಬೇರೆ, ಜ್ವರಗಳು ಬರ್ತಾ ಇದೆ, ಸೊಳ್ಳೆಗಳ ಕಾಟ ಬೇರೆ, ವಿಷ ಜಂತುಗಳ ಹಾವಳಿ ಬೇರೆ. ಬಟ್ ಏನೇ ವ್ಯವಸ್ಥೆಗಳು ಬೇಕು. ಇದ್ರ ಜೊತೆಗೆ ನಂದೊಂದು ಏನು ವಿನಂತಿ ಅಂತಂದರೆ, ಸಾರ್ವಜನಿಕರು ಕೂಡ ಕೈ ಜೋಡಿಸಿ, ತಮ್ಮಲಾದಂಥ ಕೈಲಾದ ಸಹಾಯ, ಏನಾದರೂ ಊಟನೋ ತಿಂಡಿನೋ ನೀರು ಏನಾಗುತ್ತೆ ವ್ಯವಸ್ಥೆ. ಅಧಿಕಾರಿಗಳು ಅವರು ಕೆಲಸ ಮಾಡ್ತಾರೆ, ನಾವು ಹೇಳಿದ್ದೇವೆ, ಅವ್ರು ಹೇಳಿದ್ದಾರೆ ನಮಗೆ, ನಾವು ಮಾಡ್ತೀವಿ ನಮ್ಮ ಕೈಲಾದಷ್ಟು ಅಂತೇಳಿ. ನಿಮಗೇನಾಗುತ್ತೋ ನೀವು ಕೂಡ ಮಾಡಿ. ಮಾನವೀಯತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ನಮಗೆ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ನಮಗೆ, ಅವರು ನಮ್ಮ ಥರ ಮನುಷ್ಯ ಅಲ್ವಾ. ಈಗ ನಮ್ಮವ್ರು ಕೂಡ ಅಲ್ಲಿ ಹೋದರೂ ಇದ್ದಾರೆ, ನಮ್ಮ ಇಲ್ಲಿದ್ದು ಬದುಕ್ತಂತೂ ಅಲ್ಲೂ ಬದುಕ್ತಾ ಇದ್ದಾರೆ. ಹಾಗಾಗಿ ಮಾನವೀಯತೆ ಸೌಜನ್ಯದ ಆಧಾರದ ಮೇಲೆ ಕೆಲಸಗಳಾಗಬೇಕು ಅನ್ನುವಂಥ ಕಳಕಳಿ TV5 ಇದ್ದಾಗಿದೆ.